ಸ್ನೇಹಿತರೆ 5000ಕ್ಕಿಂತ ಅಧಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿಯ ಜಾಬ್ ಅಪ್ಡೇಟ್ಸ್ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಜೊತೆಗೆ ನೀವು ನನ್ನ ಇನ್ಸ್ಟಾದಲ್ಲೂ ಫಾಲೋ ಮಾಡಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಹೊಸ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೋಟಿಫಿಕೇಶನ್ ಏಪ್ರಿಲ್ ಮೇ ತಿಂಗಳಲ್ಲಿ ಆಗಬೇಕಿತ್ತು, ಆದರೆ PSI ನೇಮಕಾತಿಯಲ್ಲಿ ನಡೀತಾ ಇರೋ ಅಕ್ರಮದ ಕಾರಣದಿಂದಾಗಿ ಆಗಿರಲಿಲ್ಲ. ಸೊ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಜೂನ್ ಕೊನೆಯ ವಾರದಲ್ಲಿ ಅಥವಾ ಜುಲೈ ಮೊದಲನೇ ವಾರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಅಫಿಷಿಯಲ್ ಆಗಿ ಏನಾದರೂ ಮಾಹಿತಿ ಸಿಕ್ಕಿದ್ರೆ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅಂತ ಕೂಡ ಹೇಳಾಗ್ತಾ ಇದೆ. ಪೇಪರ್ 1 ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಮತ್ತು ಪೇಪರ್ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಂತ ಹೇಳಾಗ್ತಾ ಇದೆ. ಸ್ನೇಹಿತರೆ, ಇದು ಟೋಟಲಿ ಫೇಕ್ ನ್ಯೂಸ್ ಆಗಿರುತ್ತೆ. ಯಾವುದೇ ರೀತಿಯ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇಲ್ಲ. ಬೈ ಚಾನ್ಸ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗೋದಾದರೆ ನೋಟಿಫಿಕೇಶನ್ ಆಗೋದ್ರ ಮೊದಲು ಅಫಿಷಿಯಲ್ ಆಗಿ ಮಾಹಿತಿ ಸಿಗುತ್ತೆ. ಸೊ ಇಷ್ಟು ಯೂತಿನ ಉಡುದಲ್ಲಿ ಮಾಹಿತಿ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಏನೇನಾದರೂ ಮಾಹಿತಿ ಸಿಕ್ಕಿದ್ರೆ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತೀನಿ. ನಮಸ್ಕಾರ.